ಸ್ಕೂಲ್ನಲ್ಲಿ ಏನು ಆದೇಶ ಆಗಿದೆ ಮಂದಿರಗಳಿರ್ಬೋದು ಅಥವಾ ಮಸೀದಿಗಳಿರ್ಬೋದು ಇಷ್ಟೇ ಇದರಲ್ಲಿ ಅದು ಮೈಕ್ ಹಾಕಬೇಕು ಅಂತೇಳಿ ಕೆಲವೊಂದು ಅವಾಗಿಂದ ಅದು ಕ್ರಮ ತಗೊಳ್ಬೇಕಿತ್ತು ಬಟ್ ಅದು ಆಗಿಲ್ಲ ಈಗ ಅದು ನೋಟಿಸ್ ಕೂಡ ಹೋಗಿದೆ ಮತ್ತು ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಪರಿಸರ ಮಾಲಿನ್ಯ ಇಲಾಖೆಯಿಂದ ಬರೋದ್ರಿಂದ ಅವರು ಆ ಕ್ರಮವನ್ನು ತಗೊಳ್ತಾ ಇದ್ದಾರೆ ಅವ್ರು ಏನು ತಗೊಳ್ತಾರೋ ಸರ್ಕಾರದ ಆದೇಶ ಏನಿದೆ ಅದು ಕೂಡ ನಮ್ಮ ಇಲಾಖೆಗೂ ಕೂಡ ಅಪ್ಲೈ ಆಗ್ತದೆ ಆ ರೀತಿ ಯಾವ ವಾಲ್ಯೂಮ್ ಇರಬೇಕು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕಡೆಯೂ ಕೂಡ ಅದನ್ನು ಫಾಲೋ ಮಾಡುವಂಥದ್ದು ಸೂಕ್ತ ಮತ್ತು ಅದು ಆದೇಶ ಏನೇನು ಮಾಡಿದಾರೋ ನಮ್ಮ ದೇವಸ್ಥಾನಗಳಿಗೂ ಕೂಡ ಅದು ಅನ್ವಯ ಆಗ್ತದೆ ನಮ್ಮಿಷ್ಟೇ ಡಿಸಿಬಲ್ ಇರಬೇಕು ಅನ್ನೋದು ಇರೋದು ರಾತ್ರಿ 10 ರಿಂದ ಬೆಳಗ್ಗೆ 6 ಗಂಟೆವರೆಗೂ ಹಾಕೋಂಗಿಲ್ಲ ಯಾವುದೇ ಮೈಕು ಅನ್ನೋದು ಸೊ ಒಂದು ವೇಳೆ ಆ ಥರದ್ದು ಏನಾದರೂ ಆದರೆ ಏನು ಕ್ರಮ ಕೈಗೊಳ್ಳುತ್ತೆ ಇಲ್ಲ ಆ ಥರದ್ದಂತೂ ಯಾವುದೂ ಎಲ್ಲೂ ಕೂಡ ಆಗಿಲ್ಲ ಮತ್ತು ಬೆಳಿಗ್ಗೆ ಸುಪ್ರಭಾತ ಮತ್ತು ಯಾವುದು ಮಸೀದಿಗಳಲ್ಲಿ ಕೂಡ ಅವ್ರದ್ದು ಏನು ಅಜಾನ್ ಮಾಡ್ತಾರೆ 2002ನಲ್ಲಿ ಏನು ಆದೇಶ ಆಗಿದೆ ಮಂದಿರಗಳಿರ್ಬೋದು ಅಥವಾ ಮಸೀದಿಗಳಿರ್ಬೋದು ಇಷ್ಟೇ ಇದರಲ್ಲಿ ಅದು ಮೈಕ್ ಹಾಕಬೇಕು ಅಂತೇಳಿ ಕೆಲವೊಂದು ಅವಾಗಿಂದ ಅದು ಕ್ರಮ ತಗೊಳ್ಬೇಕಿತ್ತು ಬಟ್ ಅದು ಆಗಿಲ್ಲ ಈಗ ಅದು ನೋಟಿಸ್ ಕೂಡ ಹೋಗಿದೆ ಮತ್ತು ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಪರಿಸರ ಮಾಲಿನ್ಯ ಇಲಾಖೆಯಿಂದ ಬರೋದ್ರಿಂದ ಅವರು ಆ ಕ್ರಮವನ್ನು ತಗೊಳ್ತಾ ಇದ್ದಾರೆ ಅವ್ರು ಏನು ತಗೊಳ್ತಾರೋ ಸರ್ಕಾರದ ಆದೇಶ ಏನಿದೆ ಅದು ಕೂಡ ನಮ್ಮ ಇಲಾಖೆಗೂ ಕೂಡ ಅಪ್ಲೈ ಆಗ್ತದೆ ಆ ರೀತಿ ಯಾವ ವಾಲ್ಯೂಮ್ ಇರಬೇಕು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕಡೆಯೂ ಕೂಡ ಅದನ್ನು ಫಾಲೋ ಮಾಡುವಂಥದ್ದು ಸೂಕ್ತ ಮತ್ತು ಅದು ಆದೇಶ ಏನೇನು ಮಾಡಿದಾರೋ ನಮ್ಮ ದೇವಸ್ಥಾನಗಳಿಗೂ ಕೂಡ ಅದು ಅನ್ವಯ ಆಗ್ತದೆ ನಮ್ಮಿಷ್ಟೇ ಡಿಸಿಬಲ್ ಇರಬೇಕು ಅನ್ನೋದು ಇರೋದು ರಾತ್ರಿ 10 ರಿಂದ ಬೆಳಗ್ಗೆ 6 ಗಂಟೆವರೆಗೂ ಹಾಕೋಂಗಿಲ್ಲ ಯಾವುದೇ ಮೈಕು ಅನ್ನೋದು ಸೊ ಒಂದು ವೇಳೆ ಆ ಥರದ್ದು ಏನಾದರೂ ಆದರೆ ಏನು ಕ್ರಮ ಕೈಗೊಳ್ಳುತ್ತೆ ಇಲ್ಲ ಆ ಥರದ್ದಂತೂ ಯಾವುದೂ ಎಲ್ಲೂ ಕೂಡ ಆಗಿಲ್ಲ ಮತ್ತು ಬೆಳಿಗ್ಗೆ ಸುಪ್ರಭಾತ ಮತ್ತು ಯಾವುದು ಮಸೀದಿಗಳಲ್ಲಿ ಕೂಡ ಅವ್ರದ್ದು ಏನು ಅಜಾನ್ ಮಾಡ್ತಾರೆ